ಈ 10 ವಸ್ತುಗಳನ್ನು ಎರವಲು ಪಡೆದು ಉಪಯೋಗಿಸಿದರೆ ವಿನಾಶ ಖಂಡಿತ. ನಮಗೆ ಬೇಕಾದ ವಸ್ತುಗಳು ಸರಿಯಾದ ಸಮಯಕ್ಕೆ ಸಿಗದೇ ಇದ್ದಾಗ ನಾವು ಬೇರೆಯವರಿಂದ ಆ ವಸ್ತುಗಳನ್ನು ಎರವಲು ಪಡಿತೇವೆ. ಆದರೆ ಶಾಸ್ತ್ರಗಳ ಪ್ರಕಾರ ಕೆಲವೊಂದು ವಸ್ತುಗಳನ್ನು ಬೇರೆಯವರಿಂದ ಎರವಲು ಪಡೆದರೆ ತೊಂದರೆ ಕಟ್ಟಿಟ್ಟ ಬುತ್ತಿ. ಇದರಿಂದ ನಾವು ದೊಡ್ಡ ನಷ್ಟವನ್ನು ಅನುಭವಿಸ್ಬೋದು ಅಥವಾ ಪ್ರತಿಕೂಲ ಪರಿಣಾಮ ಉಂಟಾಗ್ಬೋದು. ಮೊದಲನೇದಾಗಿ, ಸಮಯಕ್ಕೆ ಸರಿಯಾಗಿ ಬಟ್ಟೆ ಇಸ್ತ್ರಿಯಾಗಲಿಲ್ಲ ಅಂತೇಳಿ ಅಥವಾ ಒಗೆದ ಬಟ್ಟೆಗಳಿಲ್ಲ ಅಂತೇಳಿ ಬೇರೆಯವರ ಬಟ್ಟೆಯನ್ನು ಹಾಕಿಕೊಂಡು ಯಾವುದೇ ಕಾರ್ಯಕ್ಕೆ ಹೋಗಬಾರ್ದು. ಅದು ನಿಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತದೆ, ಜೊತೆಗೆ ನಕಾರಾತ್ಮಕತೆ ಉಂಟಾಗ್ತದೆ. ಎರಡನೇದಾಗಿ, ಬೇರೆಯವರ ಕೈಗಡಿಯಾರವನ್ನು ಯಾವತ್ತೂ ಧರಿಸಬೇಡಿ, ಏಕೆಂದರೆ ಅವರ ಕೆಟ್ಟ ಸಮಯವನ್ನು ನೀವು ಅನುಭವಿಸಬೇಕಾಗ್ತದೆ. ಮೂರನೇದಾಗಿ, ಅಪ್ಪಿತಪ್ಪಿಯು ಯಾರ ಕರವಸ್ತ್ರವನ್ನು ಬಳಸಬೇಡಿ ಹಾಗೂ ಎರವಲು ಪಡೆಯಬೇಡಿ. ಇದರಿಂದ ಸಂಬಂಧ ಹಾಳಾಗಿ ಮನಸ್ತಾಪಗಳು ಉಂಟಾಗ್ತದೆ. ನಾಲ್ಕನೇದಾಗಿ, ಬೇರೆಯವರ ಉಂಗುರವನ್ನು ಅಥವಾ ರತ್ನವನ್ನು ಎಂದಿಗೂ ಧರಿಸಬೇಡಿ, ಏಕೆಂದರೆ ರತ್ನಗಳು ಗ್ರಹದೊಂದಿಗೆ ಸಂಬಂಧವನ್ನು ಹೊಂದಿರ್ತದೆ. ಅವರ ಉಂಗುರ ನಿಮಗೆ ಸೂಕ್ತವಾಗದೆ ಪ್ರತಿಕೂಲ ಪರಿಣಾಮ ಬೀರ್ಬೋದು. ಐದನೇದು, ಫಂಕ್ಷನ್ಗಳಿಗೆ ಹೋಗುವಾಗ ಕೆಲವರು ತಮ್ಮ ಡ್ರೆಸ್ಸಿಗೆ ಮ್ಯಾಚಿಂಗ್ ಆಗ್ತದೆ ಅಥವಾ ತುಂಬ ಚೆನ್ನಾಗಿದೆ ಅಂತೇಳಿ ಬೇರೆಯವರ ಪಾದರಕ್ಷೆ ಅಥವಾ ಶೂಗಳನ್ನು ಎರವಲು ಪಡೆದುಕೊಂಡು ಬಳಸ್ತಾರೆ. ಆದರೆ ಇದು ತುಂಬ ತಪ್ಪು. ಇದರಿಂದ ಅವರ ಕಷ್ಟಗಳನ್ನು ನೀವು ಹೊತ್ತುಕೊಂಡಂತೆ ಆಗ್ತದೆ. ಆರು, ಕಸಗುಡಿಸುವ ಪೊರಕೆಯನ್ನು ಯಾವತ್ತೂ ಬೇರೆಯವರಿಂದ ಎರವಲು ಪಡಿಬೇಡಿ. ನೀವು ನಿಮ್ಮ ಮನೆಯ ಕಸವನ್ನು ಗುಡಿಸಿ ಅವರಿಗೆ ಕೊಟ್ಟರೆ ಅದರಿಂದ ಇಬ್ಬರಿಗೂ ಕೆಡುಕಾಗುವುದು. ಏಳು, ಸಾಮಾನ್ಯವಾಗಿ ಅಡುಗೆ ಸಾಮಗ್ರಿಗಳು ಖಾಲಿಯಾದಾಗ ಪಕ್ಕದ ಮನೆಯವರ ಬಳಿ ತೆಗೆದುಕೊಳ್ಳುವ ರೂಢಿ ಕೆಲವರಲ್ಲಿ ಇರ್ತದೆ. ಆದರೆ ಉಪ್ಪನ್ನು ಎಂದಿಗೂ ಬೇರೆಯವರಿಂದ ಎರವಲು ಪಡೆದುಕೊಳ್ಬಾರ್ದು. ಅದರಿಂದ ನೀವು ಜೀವನದಲ್ಲಿ ಸಾಲಗಾರರಾಗಬಹುದು, ಆರ್ಥಿಕ ತೊಂದರೆಗಳು ಸಾಲು ಸಾಲಾಗಿ ಬರಬಹುದು. ಎಂಟು, ನೀವು ನಿಮ್ಮ ಮನೆಯಲ್ಲಿದ್ದಾಗ ಅಕ್ಕಪಕ್ಕದವರಿಂದ ಹಾಸಿಗೆಯನ್ನು ಕೇಳಿ ಪಡೆದು ನಿಮ್ಮ ಮನೆಯಲ್ಲಿ ಬಳಸಬಾರ್ದು. ಇದರಿಂದ ಸಂಬಂಧಗಳು ಹದಗೆಡ್ತವೆ. ಒಂಬತ್ತು, ಯಾವುದೇ ಸಂದರ್ಭದಲ್ಲೂ ಯಾವುದೇ ತೈಲವನ್ನು ಅಥವಾ ಎಣ್ಣೆಯನ್ನು ಎರವಲು ಪಡೆಯಬಾರ್ದು. ಅದನ್ನು ಉಚಿತವಾಗಿ ತೆಗೆದುಕೊಳ್ಬಾರ್ದು. ಎಣ್ಣೆಗೆ ಪ್ರತಿಯಾಗಿ ನೀವು ಏನನ್ನಾದರೂ ಕೊಡಬೇಕು. ಅದರಲ್ಲೂ ಮಂಗಳವಾರ ಮತ್ತು ಶನಿವಾರದಂದು ಎಣ್ಣೆಯನ್ನು ತೆಗೆದುಕೊಳ್ಳಿಕ್ಕೆನೇಬಾರದು. ಹೀಗೆ ಮಾಡೋದ್ರಿಂದ ಶನಿಯು ಕೋಪಗೊಳ್ತಾನೆ. ಹತ್ತು, ಕಬ್ಬಿಣ ಅಥವಾ ಕಬ್ಬಿಣದಿಂದ ಮಾಡಿದ ಯಾವುದಾದರೂ ಸೂಜಿ ಅಥವಾ ಪಿನ್ ಆಗಿದ್ದರೂ ಅದನ್ನು ಎಂದಿಗೂ ಎರವಲು ತೆಗೆದುಕೊಳ್ಬಾರ್ದು. ದೀರ್ಘಕಾಲದವರೆಗೆ ಕಬ್ಬಿಣವನ್ನು ಎರವಲು ಪಡಿಬೇಡಿ. ಹಾಗೆಯೇ ಶನಿವಾರದಂದು ಯಾರೊಂದಿಗೂ ಕಬ್ಬಿಣವನ್ನು ತೆಗೆದುಕೊಳ್ಬೇಡಿ. ಹಾಗೆ ಮಾಡೋದ್ರಿಂದ ನಿಮಗೆ ನೋವಾಗಬಹುದು ಮತ್ತು ಸಾಲ ಕೊಡುವವನು ಕೂಡ ಬಳಲಬೇಕಾಗಬಹುದು. ಇನ್ನು ಹಾಲು, ಮಜ್ಜಿಗೆ, ದವಸ ಧಾನ್ಯಗಳು, ಅರಶಿಣ, ಕುಂಕುಮ, ಹೂಗಳನ್ನು ಸಂಜೆ 6 ಗಂಟೆ ನಂತರ ಎಂದಿಗೂ ಇನ್ನೊಬ್ಬರಿಂದ ಎರವಲು ಪಡಿಬೇಡಿ. ಅಥವಾ ನೀವಾಗಿ ನೀವೇ ಇನ್ನೊಬ್ಬರಿಗೆ ಇವುಗಳನ್ನೆಲ್ಲ 6 ಗಂಟೆಯ ನಂತರ ದಾನ ಮಾಡಲಿಕ್ಕೆ ಹೋಗಬೇಡಿ. ಹೀಗೆ ಕೆಲವು ವಸ್ತುಗಳನ್ನು ಯಾವುದೇ ಸಂದರ್ಭದಲ್ಲಿ ಎರವಲು ತೆಗೆದುಕೊಳ್ಬಾರ್ದು. ಒಂದು ವೇಳೆ ಅದು ನಿಮಗೆ ಬೇಕೇ ಬೇಕಾದಲ್ಲಿ ಅದಕ್ಕೆ ಬದಲಾಗಿ 1 ರೂಪಾಯಿಯಾದರೂ ಹಣವನ್ನು ನೀಡಬೇಕು. ಇಲ್ಲದಿದ್ದರೆ ನಿಮ್ಮ ದುರದೃಷ್ಟಕ್ಕೆ ಇವೇ ಕಾರಣವಾಗ್ಬೋದು. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಹಾಗೆಯೇ ಇನ್ನೂ ಹೆಚ್ಚಿನ ವೀಡಿಯೋಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶೇರ್ ಚ್ಯಾಟ್ ಇನ್ಸ್ಟಾಗ್ರಾಮ್ ಮತ್ತು ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೆ ಧನ್ಯವಾದಗಳು.